ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಶುಭ ಮುಂಜಾನೆ, ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಗೆಳೆಯರೆ, ಇವತ್ತೊಂದು ಸೂಪರ್ ಆಗಿರುವಂತ ಒಂದು ಸೀಕ್ರೆಟ್ ಮ್ಯಾಪ್ ಅಂತ ಇರುವಂಥದ್ದು. ಯಾವುದಪ್ಪ ಸೀಕ್ರೆಟ್ ಮ್ಯಾಪ್ ಅಂತೀರಾ? ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಯಾವುದಂತಂದು. ಗೆಳೆಯರೆ, ಪೂರ್ತಿ ನೋಡಿ ನೀವು ಕೂಡ ತಿಳ್ಕೊಳ್ರಿ, ಈ ಪ್ಲೇಸ್ಗೆ ವಿಸಿಟ್ ಕೊಡ್ರಿ ಅಂತ ಹೇಳ್ತಾ. ಸ್ನೇಹಿತರೆ, ಈ ಒಂದು ಸೀಕ್ರೆಟ್ ಮ್ಯಾಪ್ನ ಕಂಡಿಡಿದ್ರ ಬಗ್ಗೆ ಹೇಳಲೇಬೇಕು, ಅದು ಯಾರು ಏನು ಅಂತ ಕೂಡ ಹೇಳಿರ್ತೀನಿ. ಸೊ ಫಸ್ಟ್ ಈ ಸೀಕ್ರೆಟ್ ಮ್ಯಾಪ್ ಯಾವ ಥರ ಇದೆ ಅಂತ ಫಸ್ಟ್ ನೋಡ್ಕೋಬೇಕಾಗುತ್ತೆ. ಗೆಳೆಯರೆ, ಎಂಥ ಪ್ಲೇಸಲ್ಲಿ ಹುಡುಕಿದ ನೋಡ್ಗುರು ನಮ್ಮ ಎನ್ ಟಿ ಟಿ. ಅಲ್ಲ ಗುರು, ನೋಡ್ರಿ ಎಷ್ಟು ಚಿಕ್ಕ ಪ್ಲೇಸ್ ಇದೆ, ಇದರಲ್ಲಿ ನಿಜವಾಗ್ಲೂ ಗೊತ್ತೇ ಆಗಲ್ಲ ಈ ಥರ ಒಂದು ಸೀಕ್ರೆಟ್ ಪ್ಲೇಸ್ ಇದೆ ಅಂತಂದು. ಇಲ್ಲೊಂದು ಚಿಕ್ಕ ರೋಡ್ ಇದೆ, ಇಲ್ಲೆಲ್ಲ ಅಡ್ಡಾಡ್ಬಿಡ್ತಾನೆ ಗುರು ನಮ್ಮ ಎನ್ ಟಿ ಟಿ. ಎಲ್ಲೆಲ್ಲಿ ಸಿಗುತ್ತೆ ಅಲ್ಲೆಲ್ಲ, ಎಲ್ಲೆಲ್ಲಿ ಬಿಲ ಸಿಗ್ತಾವೆ ಅಲ್ಲೆಲ್ಲ ಹೋಗ್ಬಿಡ್ತಾನೆ ಗುರು. ಒಂಥರ ಈ ರಾಜವಲ್ಲಿ ಫಿಲಮಲ್ಲಿ ಚಿಕ್ಕಣ್ಣ ಹೇಳ್ತಾನೆ ನೋಡ್ರಿ, ಬಿಲ ಆಗ್ಬೋದು ಎಡ್ನೇ ಎಡೆ ನನ್ನ ಮಕ್ಕಳು ನಾವು ಅಂತಂದು. ಹಂಗೆ ನಮ್ಮ ಎನ್ ಟಿ ಟಿ ಅವರು ಎಲ್ಲೆಲ್ಲಿ ಬಿಲಗಳು ಸಿಗ್ತಾವೆ, ಯಾವ್ಯಾವ ರೋಡ್ಗಳು ಸಿಗ್ತಾವೆ ಎಲ್ಲ ಅಡ್ಡಾಡ್ತಿರ್ತಾರೆ. ಸೊ ಸಿಕ್ಕಿದಾಗ ಈ ಥರ ರೋಡ್ಗಳನ್ನೆಲ್ಲ ರಿವ್ಯೂ ಮಾಡ್ತಾರೆ, ಅದನ್ನ ನೋಡಿ ನಾವು ವಿಡಿಯೋ ಮಾಡ್ತೀವಿ ನೋಡ್ರಿ. ಗೆಳೆಯರೆ, ಈ ಒಂದು ರೋಡ್ ಅಂತೂ ಹೆವಿ ಅಂದರೆ ಹೆವಿ ಗ್ರೀನರಿ ರೋಡ್ ಅಂತ ಹೇಳ್ಬೋದು. ಒಂಥರ ಈಟಿಯಷ್ಟು ಲೆವೆಲಲ್ಲಿದೆ ಗುರು. ಸೊ ಯೂರೋ ಡ್ರಗ್ಸ್ ಮೆಟ್ರ್ ಟೂನಲ್ಲಿ ನೀವು ನೋಡೇ ಇರ್ತೀರ, ಈ ಥರ ಎಲ್ಲ ಮೇಲೆ ಹೋಗುವಂಥ ರೋಡ್ಗಳಿರ್ತವೆ. ಸೊ ಎಷ್ಟು ನೀಟಾಗಿ ಈ ನೀಟಲ್ಲಿ ಸೈಡಲ್ಲಿ ಟೆಕ್ಸ್ಚರ್ ನೋಡಿ ಗುರು, ಈ ಸೈಜ್ಗಾಲ್ಗಳನ್ನೆಲ್ಲ ಹೊಂದಿಸ್ಬಿಟ್ಟು ಮಾಡ್ತಾರಲ್ಲ ಗುರು, ಸೈಡಲ್ಲಿ ರೋಡ್ಸ್ ಸೈಡಲ್ಲಿ ನಿಮಗೆ ಫಿನಿಷಿಂಗ್ ನೋಡ್ತಾ ಇರ್ಬೋದು. ಆ ಸಿಮೆಂಟ್ ಹಾಕಿ ಪ್ಯಾಚಸ್ ಮಾಡಿರೋದು ಎಲ್ಲ ನೀಟಾಗಿ ಕ್ರಿಯೇಟ್ ಮಾಡಿರೋದು. ಸೊ ಈ ಒಂದು ಸೀಕ್ರೆಟ್ ಮ್ಯಾಪಲ್ಲಿ ಈ ಒಂದು ಪ್ಲೇಸ್ ಮಾತ್ರ ನನಗೆ ಭಾಳ ಇಷ್ಟ ಆಯಿತು. ಹಂಗೆ ಸ್ವಲ್ಪ ಮುಂದಕ್ಕೆ ಬಂದರೆ ನೋಡ್ತಾ ಇರ್ಬೋದು ಗೆಳೆಯರು ಯಾವ ಥರ ಇದೆ ಅಂತಂದು. ಸೊ ರೋಡ್ ಕ್ರಾಸ್ ಮಾಡೋದಕ್ಕೆ ಜಾನ್ಗಳು ಓಡಾಡೋದಕ್ಕೇನೋ ಇರುತ್ತೆ ಗುರು. ಇವಾಗ ಯಾವುದೇ ಎರಡು ಹೈವೇ ರೋಡಲ್ಲಿ NH4 ಹೈವೇಗಳಲ್ಲಿ, ಸೊ ಆ ಕಡೆ ಊರಿಂದ ಇರೋರು ಈ ಕಡೆ ಊರಿಗೆ ಬರೋಕ್ಕೆ ಮತ್ತು ಆ ಕಡೆ ಇರೋರು ಈ ಕಡೆಗೆ ರೋಡ್ ಕ್ರಾಸ್ ಮಾಡೋದಕ್ಕೆ, ಸೊ ಈ ಥರ ಎಲ್ಲ ಇರ್ತಾವೆ ಗುರು. ಆದರೆ ಇಲ್ಲಿ ಬಸ್ ಹೋಗೋಕ್ಕೆ ಮಾಡಿಬಿಟ್ಟಿರುವಂಥದ್ದು. ಸೊ ಇಂಡೋನೇಷ್ಯಾದಲ್ಲಿ ಈ ಥರ ಎಲ್ಲ ಮಾಡೋರಾಗರು ನಿಜವಾಗ್ಲೂ ಒಂಥರ ಅಚ್ಚರಿ ವಿಷಯ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಗೆಳೆಯರು ಎಷ್ಟು ನೀಟಾಗಿದೆ ಅಂತಂದು, ಬಸ್ಸು ಮೇಲೆ ಹೋಗೋ ಥರ ಎಲ್ಲ ಇರುವಂಥದ್ದು. ಸೊ ಬಸ್ಸು ಮೇಲೆ ಹೋಗುತ್ತೆ ಗುರು, ಇಲ್ಲಿ ಒಂಥರ ಸೂಪರ್ ಆಗೈತೆ ಗುರು ಈ ಸೀಕ್ರೆಟ್ ಮ್ಯಾಪ್. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಅಂಡರ್ ಗ್ರೌಂಡ್ ಅಲ್ಲೆಲ್ಲ ಹೋಗ್ಬೇಕಾಗುತ್ತೆ ಟನಲಲ್ಲೆಲ್ಲ. ಸೊ ಹಂಗೆ ಸ್ವಲ್ಪ ಮುಂದಕ್ಕೆ ಬಂದ್ರೆ ಇಲ್ಲೂ ಕೂಡ ಅಷ್ಟೇ ನೋಡ್ತಾ ಇರ್ಬೋದು. ಸೊ ಫುಲ್ಲಿ ಗ್ರೀನರಿ ಮ್ಯಾಪ್ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಗೆಳೆಯರು ಎಷ್ಟು ನೀಟಾಗಿದೆ ಅಂತಂದು. ಸೊ ಫೋಟೋ ಶೂಟ್ ಮಾಡಕ್ ಮಾತ್ರ ಎವ್ವಿ ಅಂದ್ರೆ ಎವ್ವಿ ಸಗದಾಗೈತೆ ಗೆಳೆಯರೆ. ಒಂದ್ಸತಿ ಈ ಪ್ಲೇಸ್ಗೆ ವಿಸಿಟ್ ಮಾಡ್ರಿ ನೀವು ಕೂಡ. ಇಂಟೀರಿಯರ್ ಗಮ್ ಪ್ಲೇ ಮಾಡೋಕ್ಕಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ಗುರು ಈ ಸೀಕ್ರೆಟ್ ಮ್ಯಾಪ್ ಅಲ್ಲಿ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿದೆ ಅಂತಂದು. ಸೊ ಒಂಥರ ಚಿಕ್ಕ ರೋಡು ಆದರೂ ಕೂಡ ತುಂಬ ಲಾಂಗೆಸ್ಟ್ ಇದೆ ಗುರು. ಸೊ ಚಿಕ್ಕದಾಗಿರುವಂಥ ಸಿಂಗಲ್ ರೋಡು, ಇದೊಂಥರ ಕಾಟ್ ಮಧ್ಯದಲ್ಲಿ ಹೋಗೋ ಥರ ಎಲ್ಲ ಇದೆ ಗುರು. ನೋಡ್ತಾ ಇರ್ಬೋದು ಫುಲ್ಲಿ ಗ್ರೀನರಿ ಮ್ಯಾಪ್ ಅಂತ ಹೇಳ್ಬೋದು ಇದನ್ನ ಗುರು. ಈ ಥರ ಗ್ರೀನರಿ ಮ್ಯಾಪ್ಗಳು ಸಿಗೋದೇ ತುಂಬ ಕಡಿಮೆ ಗುರು. ಇವಾಗ ಬಸ್ಸಿಡಲ್ಲಿ ಏನಾಗ್ಬಿಟ್ಟೈತೆ ಅಂದರೆ ಒಂಥರ ಬರೀ ಸಿಮೆಂಟ್ ರೋಡ್ಗಳು ಆಮೇಲೆ ಟೌನ್ಗಳೇ ಜಾಸ್ತಿ ಆಗ್ಬಿಟ್ಟವೆ. ಸೊ ಈ ಥರ ಇರುವಂಥ ಗ್ರೀನರಿ ಮ್ಯಾಪ್ಗಳು ಒಳ್ಳೊಳ್ಳೆ ಆಫ್ ರೋಡ್ಗಳು ಸಿಗೋದೇ ಕಷ್ಟ ಆಗೈತೆ. ಸೊ ಆದರೂ ನಮ್ಮ ಎನ್ ಟಿ ಟಿ ಅವ್ರು ಹುಡ್ಕವರಲ್ಲ, ಅವ್ರಿಗೊಂದು ಥ್ಯಾಂಕ್ಸ್ ಹೇಳಲೇಬೇಕು. ಗೆಳೆಯರು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿದೆ ಅಂತಂದು. ಸಿಂಗಲ್ ರೋಡು, ಅಲ್ಲೇನು ನೀವು ನೋಡ್ತಾ ಇದ್ರೆ ಮೇನ್ ಮ್ಯಾಪು, ಮೇನ್ ಮ್ಯಾಪ್ನ ರೋಡು ಅದರ ಪಕ್ಕದಲ್ಲೇ ಇದೆ ಗುರು. ನಾನು ಒಂದ್ಸತಿ ಟ್ರೈ ಮಾಡಿದ್ದೆ ಈ ಮ್ಯಾಪ್ ಇಲ್ಲೆಲ್ಲೋ ಒಂದು ರೋಡ್ ಹೋಗ್ತಾ ಇತ್ತಲ್ಲ ಅಂತಂದು. ಆದರೆ ಇಲ್ಲಿಂದ ಬರಬೇಕಂತ ಗೊತ್ತಿರಲಿಲ್ಲ, ಇದಕ್ಕೆ ಬರುವಂಥ ದಾರಿ ನನಗೆ ಗೊತ್ತಿರಲಿಲ್ಲ ಗುರು. ಆದರೆ ಈ ಥರ ಒಂದು ಸೀಕ್ರೆಟ್ ಮ್ಯಾಪ್ ಇದೆ ಅಂತ ನನಗೇನೋ ಒಂಥರ ಅನಿಸಿತ್ತು. ಆದರೆ ಏನು ಮಾಡೋದು, ನನಗೆ ಗೊತ್ತಿರಲಿಲ್ಲ ಗುರು ಈ ಥರನೇ ಹಿಂಗೈತೆ ಒಂದು ಮ್ಯಾಟ್ ರೈತೆ, ಈ ಥರ ಒಂದು ಮ್ಯಾಟ್ ರೈತ ಅಂತಲೇ ನನಗೆ ಗೊತ್ತಿರಲಿಲ್ಲ. ನಮ್ಮ ಎನ್ ಟಿ ಟಿ ಅವ್ರು ಕಂಡಿಡಿದ ಮೇಲೆ ಗೊತ್ತಾಗಿದ್ದು ಈ ಥರ ಒಂದು ಸೀಕ್ರೆಟ್ ಮ್ಯಾಪ್ ಇದೆ ಅಂತಂದು. ಗುರು ಇಷ್ಟೊತ್ತು ನೋಡಿದ್ದಲ್ಲ ಸೀಕ್ರೆಟ್ ಮ್ಯಾಪು, ಇನ್ಮೇಲೆ ಸೀಕ್ರೆಟ್ ಮ್ಯಾಪು. ಇವಾಗ ಏನು ನೋಡ್ತಿದ್ರೆ ಇಲ್ಲಿಂದ ಅಸಲಿ ಸೀಕ್ರೆಟ್ ಮ್ಯಾಪು ಶುರು ಆಗುತ್ತೆ ಗುರು. ಅಸಲಿ ಸೀಕ್ರೆಟ್ ಮ್ಯಾಪ್ ಇಲ್ಲಿಂದ ಶುರು ಆಗೋದು. ಯಾಕೆ ಅಂತೀರಾ? ಸೊ ನೋಡ್ತಾ ಇರ್ಬೋದು ಇಲ್ಲಿ ಇಲ್ಲೇನು ಬಿಲ್ಡಿಂಗು, ಇಲ್ಲೆಲ್ಲ ನಿಲ್ಸ್ಕೊಂಡು ನಾವು ಹತ್ತು ಗಾಡಿಗಳು ನಿಲ್ಲಿಸ್ಬೋದು ಗುರು ಆರಾಮಾಗಿಲ್ಲಿ. ಫೋಟೋ ಶೂಟ್ ಮಾಡೋಕೆ ಮಾತ್ರ ಏಳು ಮಾಡಿಸ್ದಂಗೆ ಐತೆ. ಸೊ ಇಲ್ಲಿಂದ ನೋಡ್ತಾ ಇರ್ಬೋದು ಇಲ್ಲೊಂದು ಕೆರೆ ಥರ ಐತೆ ಗುರು, ಚಿಕ್ಕದಾಗ ಒಂಥರ ಕೆರೆ ಥರ ಐತೆ, ಸಖತ್ತಾಗೈತೆ. ಇದೊಂಥರ ಬ್ಯೂಟಿಫುಲ್ ಲೊಕೇಶನ್ ಅಂತ ಹೇಳ್ಬೋದು ನಮ್ಮ ಬಸ್ಸಿಡಲ್ಲಿ. ನೋಡ್ತಾ ಇರ್ಬೋದು ಗೆಳೆಯರೆ, ಕೆರೆ ಪಕ್ಕದಲ್ಲಿ ನಾವು ಸಿಂಗಲ್ ರೋಡಲ್ಲಿ ಹೋಯ್ತಾ ಇದ್ರೆ ಅದರ ಮಜನೇ ಬೇರೆ. ಹಂಗೆ ಸ್ವಲ್ಪ ಮುಂದಕ್ಕೆ ಬಂದರೆ ನೋಡ್ತಾ ಇರ್ಬೋದು ಸ್ವಲ್ಪ ಮಿಸ್ ಆದರೂ ಕೂಡ ಹಳ್ದ ಕುಳಿಕೊಂಬಿಡ್ತೀವಿ ಗುರು, ಮತ್ತು ಕೆರೆ ಕುಳಿಕೊಂಬಿಡ್ತೀವಿ. ಅದಕ್ಕಾಗಿ ನಾವು ಸ್ವಲ್ಪ ಇಲ್ಲೆಲ್ಲ ಆ ಕಡೆ ಕಡೆ ಡಿವೈಡರ್ ಎಲ್ಲ ಇರುವಂಥದ್ದು ಅಂದರೆ ಬ್ಯಾರಿಕೇಡ್ಸ್ ಥರ ತುಂಬ ನೀಟಾಗಿದೆ ಗುರು. ಈ ಒಂದು ಮ್ಯಾಪ್ ಮಾತ್ರ ನನಗೆ ಭಾಳ ಇಷ್ಟ ಆಗೋಯ್ತು. ಸೊ ಮಲ್ಟಿಪ್ಲೇಯರ್ ವಿಡಿಯೋ ಮಾಡೋಕ್ಕೆ ಮಾತ್ರ ಏಳು ಮಾಡಿಸ್ದಂಗೈತೆ ಗುರು. ಸೊ ಇವತ್ತು ಸಂಜೆ ಮಲ್ಟಿಪ್ಲೇಯರು ವಿಡಿಯೋ ಮಾಡಲ್ಲ, ಅಂದರೆ ಮಲ್ಟಿಪ್ಲೇಯರ್ ಮ್ಯಾಚಸ್ ಇರುತ್ತೆ. ಸೊ ಅದರಲ್ಲಿ ಇವತ್ತು ಈ ಒಂದು ಮ್ಯಾಪಲ್ಲಿ ಪ್ಲೇ ಮಾಡೋದಂತೆ ಎಲ್ಲರೂ ಕೂಡ ದಯವಿಟ್ಟು ಎಲ್ಲರೂ ಕೂಡ ಸಂಜೆ ಲೈವ್ ಸ್ಟ್ರೀಮಿಂಗ್ಗಳಿಗೆ ಬರ್ರಪ್ಪ. ಸಂಜೆ 6 ಗಂಟೆ ಲೈವ್ ಸ್ಟ್ರೀಮಿಂಗ್ ಇರುತ್ತೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಸೊ ಹಂಗಾಗಿ ನೋಡ್ತಾ ಇರ್ಬೋದು ಗೆಳೆಯರು ಎಷ್ಟು ನೀಟಾಗಿದೆ ಅಂತಂದು. ಲೊಕೇಶನ್ ಅಂತೂ ನನಗೆ ಭಾಳ ಇಷ್ಟ ಆಗೋಯ್ತು. ನಾನು ಕಮೆಂಟ್ ಕೂಡ ಹಾಕಿದ್ದೀನಿ ನಮ್ಮ ಇವರಿಗೆ ಕೆ ಡ್ರೈವಿಂಗ್ ಗೇಮ್ಸ್ ಅವ್ರಿಗೆ, ನೋಡು ಬ್ರೋ ನಾನಂತೂ ಈ ವಿಡಿಯೋ ಮಾಡ್ತೀನಿ ಸಖತ್ತಾಗಿದೆ ಅಂತಂದು. ಸೊ ನನಗಂತೂ ಈ ಲೊಕೇಶನ್ ತುಂಬ ಇಷ್ಟ ಆಯ್ತು ಗುರು. ಎಷ್ಟು ನೀಟಾಗಿದೆ ಅಂತ ನೋಡ್ತಾ ಇರ್ಬೋದು, ತುಂಬ ನೀಟಾಗಿ ಒಂದೇ ಒಂದು ಸಿಂಗಲ್ ರೋಡು ಮತ್ತು ಈ ಲೊಕೇಶನ್ಸ್ ಎಲ್ಲ ತುಂಬ ನೀಟಾಗಿ ಕ್ರಿಯೇಟ್ ಮಾಡಿರೋದು. ಸೊ ಫುಲ್ಲಿ ಗ್ರೀನರಿ ಮ್ಯಾಪ್ ಇರೋದ್ರಿಂದ ನನಗೆ ಭಾಳ ಇಷ್ಟ ಆಯ್ತು ಗುರು. ಇಲ್ಲಿಂದ ಮುಂದಕ್ಕೆ ಹೋದ್ರೆ ಸೀದಾ ಮತ್ತೆ ಯಾವ ಒಂದು ರೋಡಿಂದ ಬಂದು ಅಲ್ಲಿಗೆ ಸೀದಾ ಹೋಗಿ ಜಾಯಿಂಟ್ ಆಗ್ತೀವಿ ಗುರು. ಇಷ್ಟೇ ಗುರು, ಇಲ್ಲಿವರೆಗೂ ನಾವು ಒಂದು ರೌಂಡ್ ಹಾಕೊಂಬರ್ಬೋದು. ಸೊ ಮ್ಯಾಪ್ ಅಂತೂ ಸೈಕ್ ಆಗೈತೆ ಗುರು, ನನಗಂತೂ ಭಾಳ ಇಷ್ಟ ಆಗೋಯ್ತು ಮ್ಯಾಪು. ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿರಿ ಯಾವ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ.
ಇವಾಗ ಈ ಸೀಕ್ರೆಟ್ ಮ್ಯಾಪ್ ಯಾವ ತರ ಹೋಗೋದು, ಯಾವ ತರ ರೀಚ್ ಆಗೋದು, ಯಾವ ಮ್ಯಾಪ್ ಅಲ್ಲಿ ಬರುತ್ತೆ ಅಂತ ನೀಟಾಗಿ ತಿಳಿಸ್ಕೊಟ್ಟಿರ್ತೀನಿ. ನೀಟಾಗಿ ರೂಟ್ನ ಫಾಲೋ ಮಾಡ್ರಿ. ಬಂದಂಗ್ ಟು ಜಕಾರ್ಟಾ ಮ್ಯಾಪ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಮಿಸ್ ಆಗಿ ಉಲ್ಟಾ ಪಲ್ಟಾ ಸೆಲೆಕ್ಟ್ ಮಾಡ್ಕೊಂಡು ಹೇಳ್ಕೊಂಡಿರ, ಮತ್ತೆ ಜಕಾರ್ಟಾ ಟು ಬಂಗ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಬರಲ್ಲ. ಸೊ ಬಂದಂಗಿಂದ ಜಕಾರ್ಟಾ ಸೆಲೆಕ್ಟ್ ಮಾಡ್ಕೊಂಡು ಸ್ಟಾರ್ಟ್ ಹೊಡೆಯುವರು. ಇನ್ನು ಗೇಮ್ ಪ್ಲೇ ಸ್ಟಾರ್ಟ್ ಆದ ತಕ್ಷಣ ಗುರು ಬಸ್ ಸ್ಟ್ಯಾಂಡಿಂದ ನಿಮಗೆ ಫಸ್ಟ್ ಮ್ಯಾಪು ಸೆಕೆಂಡ್ ಮ್ಯಾಪು ಏನು ಕೇಳಂಗೆ ಇಲ್ಲ ಗುರು. ಸೊ ರೂಟಲ್ಲಿ ಯಾವ ಥರ ತೋರಿಸಿರುತ್ತೋ ಆ ಥರ ಸುಮ್ಮನೆ ಒಯ್ತಾ ಇರಬೇಕು. ನೋಡ್ತಾರ ಬದಿಲ್ಲಿ ನಮಗೆ ಫಸ್ಟ್ ಮ್ಯಾಪ್ ಸ್ಟಾರ್ಟ್ ಆಗಿದೆ ನಮ್ಮ ಬಸ್ ಇಡ್ ಗೇಮಲ್ಲಿ. ಸೊ ಬಂದಂಗ್ ಬಸ್ ಸ್ಟ್ಯಾಂಡಿಂದ ನಿಮಗೆ ಎ ಟು ಝಡ್ ನಿಮಗೆ ಒಂದು ಎರಡನೇ ಮ್ಯಾಪು ಫುಲ್ ಮುಗಿಯೋವರೆಗೂ ಒಯ್ತಾ ಇರಬೇಕು. ನೋಡ್ತಾರ ಬದ್ ಇವಾಗ ನಾನು ಕೂಡ ಮ್ಯಾಪ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಿಮಗೆ ಜಾಸ್ತಿ ಉದ್ದ ಆಗುತ್ತೆ ವೀಡಿಯೋ, ಅದಕ್ಕಾಗಿನೇ ಇವಾಗ ವೀಡಿಯೋ ಕಟ್ ಮಾಡ್ತೀನಿ ನೋಡ್ರಿ. ಫಸ್ಟ್ ಮ್ಯಾಪ್ದು ಗೇಮ್ ಪ್ಲೇನ ಕಟ್ ಮಾಡಿದ್ದೀನಿ ಗುರು, ಯಾಕೆಂದರೆ ತುಂಬ ಲೆಂತಿ ಆಗಿಬಿಡುತ್ತೆ ವೀಡಿಯೋ, ತುಂಬ ಉದ್ದ ಆಗಿಬಿಡುತ್ತೆ ಅಂತಂದು. ಸೊ ನೋಡ್ತಾರ ಬದ್ ಇವಾಗ ಫಸ್ಟ್ ಮ್ಯಾಪ್ನ ಕೂಡ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಈ ಸೀಕ್ರೆಟ್ ಮ್ಯಾಪ್ ಇರೋದು ಮೂರನೇ ಮ್ಯಾಪಲ್ಲಿ ಗುರು, ಹಂಗಾಗಿ ನೀವು ಫಸ್ಟ್ ಮ್ಯಾಪ್ನ ಕೂಡ ನೀಟಾಗಿ ಕಂಪ್ಲೀಟ್ ಮಾಡ್ಕೊಳ್ರಿ. ರೂಟ್ ಯಾವ್ಯಾವ ಥರ ತೋರಿಸುತ್ತೋ ಅದೇ ರೀತಿನೇ ಫಾಲೋ ಮಾಡಿರಿ. ಫಸ್ಟ್ ಮ್ಯಾಪ್ನ ಕೂಡ ಕಂಪ್ಲೀಟ್ ಮಾಡ್ಕೊಳ್ರಿ. ನೋಡ್ತಾರ ಬದ್ ಗೆಳೆಯರು, ಇವಾಗ ಎರಡನೇ ಮ್ಯಾಪ್ಗೆ ನಾವು ಕೂಡ ಎಂಟ್ರಿ ಕೊಟ್ಟಿದ್ದೇವೆ. ಎರಡನೇ ಮ್ಯಾಪ್ ಕೂಡ ತುಂಬ ಚೆನ್ನಾಗಿದೆ ಗುರು, ಒಂಥರ ಹಳ್ಳಿ ವಾತಾವರಣ ಅಂತ ಹೇಳ್ಬೋದು. ತುಂಬ ನೀಟಾಗಿದೆ ಎರಡನೇ ಮ್ಯಾಪ್ ಕೂಡ. ಸೊ ಎರಡನೇ ಮ್ಯಾಪ್ನ ಕೂಡ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಯಾವ್ಯಾವ ಥರ ತೋರಿಸುತ್ತೋ ರೂಟು ಅದೇ ಥರ ನಾವು ಫಾಲೋ ಮಾಡಿರಿ. ಎರಡನೇ ಮ್ಯಾಪ್ನ ಕೂಡ ನೀವು ಫಾಲೋ ಮಾಡಿ ಆ ಒಂದು ಎರಡನೇ ಮ್ಯಾಪ್ನ ಕೂಡ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇಲ್ಲಿಂದ ಶುರು ನಮ್ಮ ಅಸಲಿ ಆಟ ಗುರು, ಇಲ್ಲಿಂದ ನಮ್ಮ ಅಸಲಿ ಒಂದು ಸೀಕ್ರೆಟ್ ಮ್ಯಾಪ್ಗೆ ಹೋಗುವಂಥ ರೂಟ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ಇಲ್ಲೇನ್ ಬರುತ್ತೆ ಈ ಟೋಲು, ಈ ಟೋಲಿಂದಾನೇ ನಮ್ಮ ಸೀಕ್ರೆಟ್ ಮ್ಯಾಪ್ ಹೋಗುವಂತ ರೂಟ್ ಸ್ಟಾರ್ಟ್ ಆಗೋದು. ಗೆಳೆಯರೆ ನೀವು ಕರೆಕ್ಟ್ ಆಗಿ ಇದು ಮೂರನೇ ಮ್ಯಾಪ್ ಗುರು. ಸೊ ನೀವು ಬಂದಂಗ್ ಟು ಜಕಾರ್ಟಾ ಮ್ಯಾಪ್ ಅಲ್ಲಿ ಇದು ಮೂರನೇ ಮ್ಯಾಪ್. ಸೊ ಈ ಮೂರನೇ ಮ್ಯಾಪ್ ಅಲ್ಲಿ ಈ ಟೋಲ್ ಬಿಟ್ಟ ಮೇಲೆ ನೀವು ನೀಟಾಗಿ ರೂಟ್ನ ಫಾಲೋ ಮಾಡ್ರಿ ಗೆಳೆಯರೆ. ಇಲ್ಲಿ ನೋಡ್ತಾರಬೋದು ಈ ಒಂದು ರೂಟು ನೀಟಾಗಿ ಫಾಲೋ ಮಾಡ್ರಿ, ಯಾಕೆಂದ್ರೆ ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಇಲ್ಲಿ ನೋಡ್ತಾರಬೋದು ಎರಡು ಕೂಡ ಸೇಮ್ ಟು ಸೇಮ್ ಆ ಕಡೆ ಈ ಕಡೆ ಸೇಮ್ ಟು ಸೇಮ್ ಬರುತ್ತೆ. ಸೊ ನೀವು ಆ ಕಡೆಯಿಂದ ಬಂದರೂ ಕೂಡ ಸೇಮು, ಈ ಕಡೆಯಿಂದ ಹೋದ್ರೂ ಕೂಡ ಸೇಮ್ ಐತೆ. ಹಂಗಾಗಿ ಸ್ವಲ್ಪ ನೀಟಾಗಿ ಆ ಮ್ಯಾಪ್ನ ಆನ್ ಮಾಡ್ಕೊಳ್ರಿ. ಸೊ ಆ ಟೋಲ್ ಬಿಟ್ಟ ತಕ್ಷಣ ಒಂದು ಫ್ಲೈಓವರ್ ಬಂದಂಗೆ ಬರುತ್ತೆ ಗುರು, ಮೇಲೆರಡು ರೋಡ್ ಹೋಗಿರ್ತವೆ. ಸೊ ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರಿ ಅಂತಂದರೆ ಈ ಥರ ಬರಬೇಕಾಗುತ್ತೆ ಗೆಳೆಯರೆ. ಈ ಸೀಕ್ರೆಟ್ ಮ್ಯಾಪ್ ಇರೋದೇ ಇಲ್ಲಿ. ಸೊ ಇಲ್ಲಿ ಭಾಳ ಕನ್ಫ್ಯೂಸ್ ಆಗೋದು, ಯಾಕೆಂದರೆ ಇಲ್ಲೇ ಸೀದಾ ಲೆಫ್ಟ್ ಕೊಡ್ಕೊಂಬಿಡ್ತಾರೆ ಸ್ವಲ್ಪ ಜನ. ಸ್ವಲ್ಪ ಮುಂದಕ್ಕೆ ಬಂದ್ರಿ ಅಂದರೆ ಇಲ್ಲಿ ನಿಮಗೆ ಇಲ್ಲಿ ರೆಸ್ಟೋರೆಂಟು ರೆಸ್ಟ್ ಏರಿಯಾ ಇರುತ್ತೆ, ಅದರಲ್ಲಿ ರೆಸ್ಟೋರೆಂಟ್ ಊಟದ್ದು ಅಲ್ಲಿ ಮತ್ತೆ ಪೆಟ್ರೋಲ್ ಬಂಕ್ ಕೂಡ ಇರುತ್ತೆ. ಸೊ ಇಲ್ಲಿ ನೀವು ಲೆಫ್ಟಿಗೆ ಬರಬೇಕಾಗುತ್ತೆ ಗೆಳೆಯರೆ. ಸೊ ಇಲ್ಲಿಗೆ ಬಂದ ನಂತರ ನೀವು ಇಲ್ಲಿ ಕೂಡ ಲೆಫ್ಟ್ ತಗೊಳ್ರಿ. ಸೊ ಲೆಫ್ಟ್ ತಗೊಂಡು ಸೀದಾ ಬರ್ರಿ. ಸೀದಾ ಬಂದು ಸ್ವಲ್ಪ ಮುಂದೆ ಬಂದು ಇಲ್ಲಿಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಪೆಟ್ರೋಲ್ ಬಂಕ್ ಕಾಣಿಸುತ್ತಲ್ವಾ, ಇಲ್ಲಿ ಏನು ನಿಮಗೆ ಬಂಕ್ ಕಾಣಿಸ್ತಾ ಇದೆ ಇಲ್ಲಿ ನಿಲ್ಲಿಸ್ಕೊಂಡು ನೋಡಿಬಿಟ್ರೆ ನಿಮಗೆ ಕಾಣಿಸುತ್ತೆ ಗುರು. ಇಲ್ಲೊಂದು ಚಿಕ್ಕ ಜಾಗ ಇದೆ ನೋಡ್ರಿ, ಇದೇ ನಮ್ಮ ಸೀಕ್ರೆಟ್ ಮ್ಯಾಪ್ ಎಂಟ್ರಿ. ಇಲ್ಲಿಂದ ನೀವು ಕೂಡ ಸೀಕ್ರೆಟ್ ಮ್ಯಾಪ್ ಎಂಟ್ರಿ ಆಗ್ರಿ. ನಮ್ಮ ಕೆ ಎಲ್ ಡ್ರೈವಿಂಗ್ ಗೇಮ್ಸ್ ಅವ್ರಿಗೆ ಒಂದು ಅವ್ರ ವೀಡಿಯೋ ಲಿಂಕ್ನ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ದಯವಿಟ್ಟು ಅವ್ರ ವೀಡಿಯೋಗೆ ಒಂದು ಲೈಕ್ ಮಾಡ್ರಿ, ಹಂಗೆ ಒಂದು ಕಮೆಂಟ್ ಹಾಕ್ರಿ, ಸೂಪರ್ ಬ್ರೋ ಒಳ್ಳೆ ಕಂಡಿಡಿದ್ಯಾ ಗುರು ಸಖತ್ತಾಗೈತೆ ಅಂತ ಒಂದು ಹಾಕ್ರಿ ಕಮೆಂಟು. ಸೊ ಹಾಕಿದ್ರೆ ಅವ್ರಿಗೆ ಕೂಡ ಒಂಥರ ಖುಷಿ ಆಗುತ್ತೆ, ಅವ್ರಿಗೆ ಕೂಡ ಮೋಟಿವೇಶನ್ ಸಿಕ್ಕಂಗಾಗುತ್ತೆ ಅಂತ ಹೇಳ್ತಾ ವೀಡಿಯೋನಲ್ಲಿ ಗೇಮ್ ಗುಸ್ತಾ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರಗಳು. ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಪ್ಪೋ ಹೋ, ಆಲ್ರೆಡಿ 83K ಆಗೈತೆ, ಇನ್ನು 100K ಯಾವಾಗ ಗುರು. ಸೊ ಬೇಗ ಬೇಗ 100K ಮಾಡುವ, ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ವೀಡಿಯೋನಲ್ಲಿ ಗೇಮ್ ಗುಸ್ತಾ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.